ಯಾರು ಸಾಧ್ಯ ಇಲ್ಲ, ವರ್ಲ್ಡ್ ಲೀಡರ್ ಅವರು. ಅವ್ರು ಬಂದ್ರೆ ನಮ್ ಭಾರತ ಇಂಪ್ರೂವ್ಮೆಂಟ್ ಆಗೋದು ಕಠಿಣ ಐತೆ ಬಹಳ. ಅದ್ರ ಸಂಬಂಧ ಮೋದಿನ ಪ್ರಧಾನಮಂತ್ರಿ ಮೋದಿ ಅವರಿಗೆ ಭಾರತ ಭಾಗ್ಯ ವಿಧಾತ ಅಂತೇಳಿ ನಾವು ತಿಳ್ಕೊಂಡೇವೆ. ನಮ್ಮ ದೇಶದ ಮುಂದೆ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಯೋಗ್ಯವುಳ್ಳ ಅಂತ ಒಬ್ಬ ವ್ಯಕ್ತಿ ಅಂದ್ರೆ ಶ್ರೀ ನರೇಂದ್ರ ಮೋದಿ ಅವರು. ಅವರನ್ನು ನಾವು ದೇವರಂತ ತಿಳ್ಕೋಬಹುದು. ಯಾಕಂದ್ರೆ ಕಾಲಕಾಲಕ್ಕೆ ದೇವರು ಹುಟ್ಟಿ ಬರ್ತಾ ಅಂತ ಎಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಹೇಳಿದ್ದ ಆ ಪ್ರಕಾರ ಪ್ರತಿಯೊಂದು ಯುಗಕ್ಕೂ ಒಬ್ಬೊಬ್ಬರು ಹುಟ್ಟಿ ನಮ್ಮ ಅವತಾರ ತಾಳಿ ಅವತಾರ ಅಂತಲ್ಲ. ಈ ಕಾಲದಲ್ಲಿ ಎಂಥ ಕೆಟ್ಟ ಇದು ಪ್ರಸಂಗ ಬಂದಾಗ 75 ವರ್ಷ ಸ್ವಾತಂತ್ರ್ಯ ಬಂದ ಆದರೂ ಸಹಿತ ನಮ್ಮ ದೇಶ ಇನ್ನೂ ಸುಧಾರಣೆ ಆಗಿಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ದೇಶದ ಬಗ್ಗೆ ಪೂರ್ತಿ ಗೊತ್ತಿದ್ದಂಥ ಮನುಷ್ಯ ಅಂದರೆ ಒಬ್ಬ ವ್ಯಕ್ತಿ ಶ್ರೀ ನರೇಂದ್ರ ಮೋದಿ. ಈಗ ಮೋದಿ ಅವ್ರನ್ನ ಮನುಷ್ಯ ಹಾಕಕ್ಕೆ ಯಾರು ಕೈಗೂ ಆಗಿಲ್ಲ ಅಂತೀರಿ? ಯಾರು ಸಾಧ್ಯ ಇಲ್ಲ, ವರ್ಲ್ಡ್ ಲೀಡರ್ ಅವರು. ಯಾಕಂದ್ರೆ ಅವರಂತ ನೋಡ್ರಿ, ಅಮೆರಿಕಾ ಆಗಲಿ, ಆಸ್ಟ್ರೇಲಿಯಾ ಆಗಲಿ, ಫ್ರಾನ್ಸ್ ಬೇಕಾದಂಥ ಮಂದಿ ಆಗಲಿ, ಲಂಡನ್, ಆಫ್ರಿಕಾ, ಎಂಥ ಎಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಹಿತ ನರೇಂದ್ರ ಮೋದಿ ಅವ್ರು ಬಂದ ನರೇಂದ್ರ ಮೋದಿ ಅವ್ರು ಅಂದ್ರೆ ಅವ್ರಿಗೆ ಭಾಳಷ್ಟು ಗೌರವ ಕೊಡ್ತಾರೆ. ಮತ್ತು ಮೊದಲಿನ ನಮ್ಮ ಎಷ್ಟು ಮಂದಿ ಪ್ರಧಾನಮಂತ್ರಿ ಆಗಿ ಹೋಗಿದ್ರಲ್ಲ, ಅವ್ರು ಯಾರು ಇಷ್ಟು ಗೌರವ ಪಡ್ಕೊಳ್ಳಿಲ್ಲ. ಮತ್ತು ದೇಶಕ್ಕೂ ನಮ್ಮ ದೇಶಕ್ಕೂ ಗೌರವ ತರಲಿಲ್ಲ. ಬರೀ ತಾವ ಪ್ರಧಾನಮಂತ್ರಿ ಆಗೋದು, ಇದು ಮಾಡುದು, ತಾವ ಮಜಾ ಮಾಡುದು, ಎಂತೆಂತ ಹಗರಣ ಆಗ್ಯಾವ ನೋಡಿ ನೀವು ಎಲ್ಲ. ಅಲ್ಲ, ಈಗ ಕಾಂಗ್ರೆಸ್ ಅಲ್ಲಿ ವಂಶ ಪರಂಪರೆಯವಾಗಿ ಬಂದಾರಲ್ರಿ, ಮತ್ತೆ ಅವ್ರೇನ್ರಿ ಬಂದ್ರಂದ್ರೆ ಅದ್ರದ ಪರಿಣಾಮ ನೋಡ್ರಿ ಅಲ್ಲಿ. ಈಗ 75 ವರ್ಷ ಈಗ ಮತ್ತವರು ಬಂದ್ರೆ ಮತ್ತು ಹಂಗೆ ಹಾಕೊಂತ ಹೋಗ್ತೈತಿ. ಈಗ ನೋಡ್ರಿ, ಒಂದು ದೇಶದ ಬಗ್ಗೆ, ಒಂದು ದೇಶದ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಪೂರ್ತಿ ಆ ದೇಶದ ಬಗ್ಗೆ ಏನು ಬೇಕು ಏನು ಬೇಡ ಎಲ್ಲ ತಿಳ್ಕೊಂಡವ್ರು ಅವ್ರು ಆಗಿರ್ಬೇಕು. ಇಲ್ಲ, ಇಂಥವ್ರು ಯಾರೋ ಗೊತ್ತಿಲ್ಲದವ್ರು ಬಂದು ಪ್ರಧಾನಮಂತ್ರಿ ಆದ್ರೆ ಇನ್ನ ಅವ್ರಿಗೆ ಈ ನಮ್ಮ ದೇಶದ ಬಗ್ಗೆ ಗೊತ್ತಿಲ್ಲ, ನಮ್ಮ ಸಂಸ್ಕೃತಿ ಬಗ್ಗೆ ಗೊತ್ತಿಲ್ಲ, ನಮ್ಮ ಧರ್ಮದ ಬಗ್ಗೆ ಗೊತ್ತಿಲ್ಲ. ನಮ್ಮ ದೇಶ ನೋಡ್ರಿ, ಜಗತ್ತಿನೊಳಗೆ ಒಂದೇ ಒಂದು ದೇಶ ನಮ್ಮ ಹಿಂದೂ ದೇಶ ಅಂತಿದ್ದು, ಅದು ಸಹಿತ ಮಾಡ್ಲಿಕ್ಕೆ ಇವ್ರು ಎಲ್ಲರೂ ಅಡ್ಗಾಲ ಹಾಕ್ತಾರೆ. ಅದಕ್ಕೆ ನೀವು ಈಗ ಎಲ್ಲರೂ, ಈಗ ನಿಮ್ಮ ಟಿ ವಿ ಅವರು, ಮಾಧ್ಯಮದವರು ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಮೋದಿ ಅವರು ಮುಂದಿನ ಪ್ರಧಾನಮಂತ್ರಿ ಆಗ್ತಾರೆ. ಮತ್ತು ಎಲ್ಲ ನಮ್ಮ ಇನ್ನೂ ಎಷ್ಟು ಹಿಂದೂಗಳ ಕೆಲಸ ಅದಾವೆ, ಎಲ್ಲಾನು ಮತ್ತಷ್ಟು ಇದು ಮಾಡಿ ಕಾರ್ಯರೂಪಕ್ಕೆ ತಂದು ನಮ್ಮ ದೇಶ ಉದ್ಧಾರ ಮಾಡ್ತಾರೆ. ಅದಕ್ಕಾಗಿ ನಾವು ಮೋದಿ ಅವರಿಗೆ ಭಾರತ ಭಾಗ್ಯ ವಿಧಾತ ಅಂತೇಳಿ ನಾವು ತಿಳ್ಕೊಂಡೇವೆ. ಈಗ ಭಾರತ ಭಾಗ್ಯ ವಿಧಾತ ಅಂದ್ರೆ ಏನಪ್ಪ, ನಮ್ಮ ರಾಷ್ಟ್ರಗೀತೆಯಲ್ಲಿ ನಾವು ಕೇಳ್ತೀವಿ ಭಾರತ ಭಾಗ್ಯ ವಿಧಾತ ಅಂತ. ಆ ಒಂದು ವಾಕ್ಯಕ್ಕೆ ಯಾರು ಇನ್ನೂ ತನಕ ಯೋಗ್ಯರಾದಂಥ ಪ್ರಧಾನಮಂತ್ರಿ ಬರಲಿಲ್ಲ. ಭಾರತ ಭಾಗ್ಯ ವಿಧಾತ ಅಂದ್ರೆ ಭಾರತವನ್ನು ಬೆಳಗಲಂತಹ ಒಬ್ಬ ದೇವರಂತ ನಾವು ತಿಳ್ಕೊಂಡೇವೆ. ಆ ಪ್ರಕಾರ ನಾವು ಮೋದಿ ಅವರಿಗೆ ಭೇಟಿಯಾದಾಗ ಮಾತು ಹೇಳಿನೂ ಬಂದೇವೆ. ನಮ್ಮ ಮಗಳ ಸಿಯಾ ಕೊಡೆ ಅಂತೇಳಿ ರಾಷ್ಟ್ರೇಶ್ವರ ಸಂಸ್ಕೃತಿ, ನನ್ನ ಹೆಸರು ವಾಮನ್ ಸಾ ಎಲ್ಲಪ್ಪ ಕೊಡೆ ಅಂತೇಳಿ ನಾವು ಪ್ರಧಾನಮಂತ್ರಿಯವ್ರನ್ನ ಭೇಟಿಯಾಗಿದ್ವಿ. ಸಾಕಷ್ಟು ಅವ್ರಿಗೆ ನೋಡೇವಿ, ಅವರೆಲ್ಲ ಕೆಲಸಗಳನ್ನು ಮೆಚ್ಕೊಂಡೇವಿ. ಅವ್ರ ಮುಂದಿನ ಪ್ರಧಾನಮಂತ್ರಿ ಅವರೇ ಆಗಲಿ, ಬೇರೆ ಯಾರೂ ಇಲ್ಲ. ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಹೇಳ್ಬೇಕಂತಂದ್ರೆ, ನಮ್ಮ ಈಗ ಸದ್ಯದ ಭಾರತದ ಪ್ರಧಾನಮಂತ್ರಿ ಅದಾರಲ್ಲ ನರೇಂದ್ರ ಮೋದಿಜಿ, ಈಗ ಮುಂದೂ ಅವರ ಆದ್ರೆ ಬೆಟ್ರ್ ಅಂತ ಹೇಳ್ತೀವಿ. ಯಾಕಂತಂದ್ರೆ ನಮ್ಮ ಭಾರತನ ಉದ್ಧಾರ ಮಾಡಕ್ಕೆ ಅವರ ಒಬ್ಬ ಮಹಾನ್ ನಾಯಕ ಅಂತೇಳಿ ನಾವು ಹೇಳ್ಬೋದು. ಅಲ್ಲ, ಅವರೇ ಬರ್ತಾರಂತ ಹೆಂಗ್ ಹೇಳ್ತೀರಾ? ಈಗ ಜನರ ಸಪೋರ್ಟ್ ಮತ್ತು ನಿಮ್ ನ್ಯೂಸ್ ಎಲ್ಲ ಸಪೋರ್ಟ್ ಇದ್ರೆ ಅವರೇ ಆಗ್ಬೋದು ಅಂತ ಹೇಳಿ. ಅಲ್ಲ, ಬೇರೆದವರು ಬರ್ಬೋದಲ್ರಿ, ಈಗ ರಾಹುಲ್ ಗಾಂಧಿ ಅವ್ರು ಅಂತದಾರ, ಆಮೇಲೆ ಪ್ರಜಾಕೀಯ ಅಂತ ಐತಿ, ಎಪಿ ಅಂತದವು, KJP ಅಂತದವು, ಇನ್ನು ಬೇರೆ ಬೇರೆ ಪಕ್ಷದವ್ರು ಅದಾರ, ಅವರು ಬರ್ಬೋದಲ್ಲ. ಹಾಗಾದ್ರೆ ಈಗ ನಮ್ಮ ಕರ್ನಾಟಕದೊಳಗಂತೂ ನಾವು ನೋಡತ್ತೀವಿ, ಸಿದ್ದರಾಮಯ್ಯ ಅವರಾಗಿದ್ದ ಮುಖ್ಯಮಂತ್ರಿ ಅವರು ಜಾರಿಗೆ ತಂದಾರಲ್ಲ ಶಕ್ತಿ ಯೋಜನೆ ಅಂತ ಹೇಳಿ, ಬಸ್ ಅದು ಎಲ್ಲ ಫುಲ್ ಮಾಡ್ಯಾರ. ಅದ್ರಲಿಂತ ಎಷ್ಟು ಲಾಸ್ ಆಗತ್ತೈತೆ ಅಂತೇಳಿ, ಈಗ ಪ್ರೈವೇಟ್ ಬಸ್ ಮತ್ತು ಗಾಡಿ ಇರ್ತಾವಲ್ಲ ಅವರಿಗೆಲ್ಲ ಭಾಳ ಲಾಸ್ ಆಗತ್ತೈತಿ. ಇದೆಲ್ಲ ತಂದಿದ್ದವ್ರ ತಪ್ಪು, ಹೆಂಗಿತ್ತು ಮೊದ್ಲು ಹಂಗೆ ನೋಡಿದ್ರೆ ಚಲೋ. ಕಾಂಗ್ರೆಸ್ ಸರ್ಕಾರ ಅಷ್ಟೇನು ಅಲ್ಲ. ಈಗ ಕಾಂಗ್ರೆಸ್ ಒಳಗೆ ಮತ್ತು ವಂಶ ಪಾರಂಪರಿಕವಾಗಿ ಬಂದವರಿಗೆ ಅವರು ಮುಂದೆ ರಾಹುಲ್ ಗಾಂಧಿನೂ ಏನಾರು ಮಾಡಿಬಿಡ್ಬೋದಲ್ಲ ಒಂದ್ಸಲ ಹಂಗೆ ಅಂತ. ಅವ್ರು ಬಂದ್ರೆ ನಮ್ಮ ಭಾರತ ಇಂಪ್ರೂವ್ಮೆಂಟ್ ಆಗೋದು ಕಠಿಣ ಐತೆ ಬಹಳ. ಅದ್ರ ಸಂಬಂಧ ಮೋದಿನ ಆಗ್ಬೇಕು ಪ್ರಧಾನಮಂತ್ರಿ. ಈಗ ನಿಮ್ಮ ಒಪಿನಿಯನ್, ಮುಂದಿನ ನಮ್ಮ ದೇಶ ಯಾವ ರೀತಿ ಕಟ್ಟುತ್ತಾರ ಅನ್ನೋದು ಏನರ ಒಂದು ಒಪಿನಿಯನ್ ಹೇಳ್ತೀರಿ, ಯಾವ ರೀತಿ ಬೆಳೆದ್ಬೋದು, ಯಾವ ರೀತಿ ನಡಿಬೋದು ಅಂತ? ಈಗಂತೂ ನಮ್ಮ ಭಾರತ ಡೆವಲಪಿಂಗ್ ಕಂಟ್ರಿ ಅಂತ ಹೇಳಿ ನಾವು ಹೇಳ್ಬೋದು. ಇನ್ನೂ ಪೂರ್ತಿಯಾಗಿ ಡೆವಲಪ್ಮೆಂಟ್ ಮಾಡ್ಬೇಕಂತಂದ್ರೆ ನಮ್ಮ ಪ್ರಧಾನಮಂತ್ರಿ ಈಗ BJP ಸರ್ಕಾರನ ಬರ್ಬೇಕಂತ ನಾನು ಹೇಳ್ತೀನಿ. ರಾಹುಲ್ ಗಾಂಧಿ ಅವ್ರು ಬರ್ಬೋದಲ್ಲ.
ಬೇರೆ ಬೇರೆ ಪಕ್ಷ ಅನ್ನೋದಲ್ರಿ, ಈಗ KJP ಅಂತ ಐತಿ, AAP ಅಂತ ಐತಿ, ಪ್ರಜಾಕಿ ಅಂತ ಅದು, ಅವು ಅದೊಂದು ಒಂದೊಂದು ದೇಶ ಉಳಿದ ಗ್ಯಾರಂಟಿ ಮೋದಿನೇ ನಂಬರ್ ಒನ್, ಬಾಕಿ ಎಲ್ಲ ಕೇಳಿ ಸದ್ಯ ನಾವು ಮೋದಿ ಮಾತ್ರ. ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಿ ಆದವರು ಯಾವ ರೀತಿ ದೇಶವನ್ನು ಕಟ್ಟಬೇಕು ಅನ್ನೋದೈತೆ? ಯಾಕಂದ್ರೆ ಎಲ್ಲರಿಗೂ ಒಂದು ಟೈಪ್ ಎಜುಕೇಷನ್ ಬೇಕು, ಮತ್ತು ಇಂಪ್ರೂವ್ಮೆಂಟ್ ಆಗ್ತದಲ್ಲ, ಮತ್ತು ಇನ್ನೊಂದು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಕರೆದ ಇನ್ನೊಂದು ಒಳ್ಳೆ ಯೋಜನೆ ಭಾಳ ಅದಾವೆ, ಎಲ್ಲ ಇಂಪ್ರೂವ್ ಮಾಡ್ತೇವೆ. ಪತ್ರಿಕೋದ್ಯಮದ ಆಯಾಮದಲ್ಲಿಯೇ ಜನರೊಂದಿಗೆ ಬೆರೆತು ಬದಲಾವಣೆಯ ಹಾದಿಯಲ್ಲಿ ನಿಮ್ಮ ನ್ಯೂಸ್ ಪಿನ್ ಚಾನಲ್ ಮುಂದಾಗುತ್ತಿದೆ. ಹಲವು ವಿಷಯಗಳ ಜೊತೆ ನಿಮ್ಮೊಂದಿಗೆ ಚರ್ಚಿಸಿ ಅಭಿವೃದ್ಧಿ ಕಡೆ ನಡೆಯುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಉತ್ತಮ ಮಾಹಿತಿ ತಿಳಿಸಿದೆ ಎಂದು ನಾವು ಭಾವಿಸುತ್ತೇವೆ. ನೀವು ನಮ್ಮೊಂದಿಗೆ ಸಂಪರ್ಕಿಸಲು ಕಮೆಂಟ್ ಮೂಲಕ ಪ್ರತಿಕ್ರಿಯಿಸಿ ಹಾಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಿ.